ಅವರು ಏನೇ ಮಾಡಿದ್ರು ಕೂಡ ಎರಡೆರಡು ಮಾತು ಇಲ್ವೇ ಇಲ್ಲ, ಯಾಕೆ ತಿರುಚುತ್ತೀರಿ? ನಾನು ಏನು ಹೇಳಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಭದ್ರವಾಗಿರ್ತಾರೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಇನ್ನೂ 4 ವರ್ಷ ಆಡಳಿತ ನಡೆಸ್ತಾರೆ. ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ 5 ವರ್ಷ ಆಡಳಿತ ನಡೆಸ್ತಾರೆ. ಹಿಂದೆ ರಾಜೀವ್ ಗಾಂಧಿಯವರು ಇದ್ದಾಗ ಇಲ್ಲಿ ರಾಮಕೃಷ್ಣ ಹೆಗಡೆಯವರು ಇದ್ದರು. ಆಂಧ್ರದಲ್ಲಿ ಎನ್ ಟಿ ರಾಮರಾವು, ಅಲ್ಲಿ ರಾಜೀವ್ ಗಾಂಧಿ ಇದ್ದರು, ಅಲ್ಲಿ ಎಂ ಜಿ ರಾಮಚಂದ್ರನ್ ಇದ್ದರು. ಹಂಗೆ ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಇನ್ನೂ 4 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇರ್ತಾರೆ. ಜನ ಕೊಟ್ಟಿರ್ತಕ್ಕಂಥ ತೀರ್ಪು ರಾಷ್ಟ್ರಕ್ಕೆ ಬೇರೆ ತೀರ್ಪು ಕೊಟ್ಟಿದ್ದಾರೆ, ರಾಜ್ಯಕ್ಕೆ ಬೇರೆ ತೀರ್ಪು ಕೊಟ್ಟಿದ್ದಾರೆ. ಇದನ್ನು ಕದಲಕ್ಕೆ ಅಲ್ಲಾಡ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎರಡೆರಡು ಮಾತು ಇಲ್ವೇ ಇಲ್ಲ, ಯಾಕೆ ತಿರುಚುತ್ತೀರಿ? ನಾನು ಏನು ಹೇಳಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಭದ್ರವಾಗಿರ್ತಾರೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಇನ್ನು ಜಿ ಟಿ ದೇವೇಗೌಡರು ಹಾಗಾದ್ರೆ ನಿನ್ನೆ ಏನು ಮಾತನಾಡಿದ್ರು ಮತ್ತೊಮ್ಮೆ ನೋಡೋಣ. ಯಾವುದೇ ನಮ್ಮ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ಯಾವುದೇ ರಾಜೀನಾಮೆ ಕೊಡಿಸ್ತಕ್ಕಂಥದ್ದಾಗಲಿ, ಯಾವುದೇ ವಿರೋಧ ಪಕ್ಷಗಳ ಸರ್ಕಾರವನ್ನು ಅಭದ್ರತೆ ಕೊಡಿಸ್ತಕ್ಕಂಥ ದಿಕ್ಕಲ್ಲಿ ಅವ್ರು ಹೋಗಿಲ್ಲ. ತಾವು ಅವತ್ತಿನೂ ಕೂಡ ನೋಡ್ತಾ ಇದ್ದೀರಿ, ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ದಿನದಿಂದ ಕೇಂದ್ರದಲ್ಲಿ ದೇಶಕ್ಕೋಸ್ಕರ ಏನು ಮಾಡಬೇಕು, ಕಾಶ್ಮೀರ ಏನು ಮಾಡಬೇಕು, ಅಮೇರಿಕಾ ಜೊತೆ ಏನು ಮಾಡಬೇಕು, ಚೈನಾ ಜೊತೆ ಏನು ಮಾಡಬೇಕು, ಈ ಯೋಚನೆಗಳನ್ನು ಮೋದಿಯವರು ಮಾಡ್ತಿದ್ದಾರೆ. ಈ ದೇಶಕ್ಕೆ ರೈತರ ಪರವಾದಂಥ ಬಡ್ಜೆಟ್ ಕೊಡ್ತೀವಿ ಅಂತೇಳಿ 5ನೇ ತಾರೀಕು ಹೇಳಿದ್ದಾರೆ. ಬಡ್ಜೆಟ್ ಕಡೆ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ, ಅವರ ಅಧಿವೇಶನ ಕಡೆ ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ. ಬಿ ಜೆ ಪಿಯವ್ರ ಮೇಲೆ ಯಾರೂ ಕೆಸರಿಚ್ಚಂಗಿಲ್ಲ, ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿ ನಾವ್ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ